ಇದೇನಿದು ಒಳ್ಳೆ ಗರ ಬಡದವಳ ತರ ಕೂತ್ಬಿಟ್ಟಿದ್ದಾಳೆ. ಪ್ರತಿದಿನ ಅಮ್ಮನ ಮನೆಯಿಂದ ಬರುವಾಗ ಇವಳ ಮುಖದ ಲಕ್ಷಣನೇ ಬೇರೆ ಇರ್ತಾ ಇತ್ತು. ಏನೋ ಸಾಧಿಸಿದೀನಿ ಅನ್ನೋ ಖುಷಿಲಿ ಬರೋಳು. ಹಾಗ ನೋಡಿದ್ರೆ ಈಗ ಎಂಗೇಜ್ಮೆಂಟ್ ಆಗಿದೆ, ಏನೋ ದೊಡ್ಡ ಸಾಧನೆ ಮಾಡಿದೀನಿ ಅನ್ನೋ ಖುಷಿಲಿ ಬರಬೇಕಿತ್ತು. ಯಾಕೆ ಸೋತ ಸೌತೆಕಾಯಿ ತರ ಕೂತಿದ್ದಾಳೆ. ಏನಮ್ಮ ಅಮೃತ, ನಿಶ್ಚಿತಾರ್ಥ ಆಗಿರೋ ಹೆಣ್ಣು ನೀನು? ನಿನ್ನ ಮುಖದಲ್ಲಿ ಒಂಚೂರು ಕಳೆನೇ ಇಲ್ಲ. ಅಯ್ಯೋ ಏನು ಅಮೃತ ಇದು, ಕೈಯಲ್ಲಿ ಉಂಗ್ರನೇ ಇಲ್ವಲ್ಲೇ, ಏನಾಯ್ತು? ನಂಗೇನು ಕೇಳ್ಬೇಡ ಅಜ್ಜಿ, ಮೊದ್ಲೇ ನಂಗೆ ತುಂಬಾ ಕೋಪ ಬಂದಿದೆ. ಏನು ಕೇಳ್ಬೇಡ ಅಂದ್ರೆ ಹೇಗಮ್ಮ, ನಿಶ್ಚಿತಾರ್ಥ ಆಯ್ತು ತಾನೆ? ಮುಖದಲ್ಲಿ ಮದ್ವೆ ಹೆಣ್ಣಿನ ಕಳೆ ಇಲ್ಲ, ತಲೆ ಮೇಲೆ ಅಕ್ಷತೆ ಕಾಳಿಲ್ಲ, ಕೈಯಲ್ಲಿ ಉಂಗ್ರನೂ ಇಲ್ಲ. ಅಲ್ಲಿ ಏನಾಯ್ತು ಅಂತ ನನಗೂ ಗೊತ್ತಾಗ್ಬೇಕು ತಾನೆ. ಲೋ ಗೋಪಿ, ಏನಾಯ್ತು ನಿನ್ ಮಗಳಿಗೆ? ಏನಾಗಿದೆ, ಯಾಕೆ ಸಿಟ್ಟಲ್ಲಿದ್ದಾಳೆ? ಅಲ್ವೋ ಗೋಪಿ, ನಿನ್ ಹೆಂಡತಿಗೆ ಏನಾಗಿದೆ, ಯಾಕೆ ಕೂತಿದ್ದಾಳೆ? ಪ್ರತಿ ಸತ್ಯ ಅವ್ರ ಮನೆಗೆ ಹೋಗಿ ಬಂದಾಗ ಹೇಗಿರೋಳು ಇವಳು? ಅಂಥದ್ರಲ್ಲಿ ಇವತ್ತು ವಿಶೇಷವಾದ ದಿನ. ನಿನ್ ಹೆಂಡತಿ ಅಲ್ಲಿಂದ ಬರೋವಾಗ ಹಣ್ಣು ಹಂಪ್ಲು ಸ್ವೀಟ್ಸು ಹಾಳು ಮೂಳು ಎಲ್ಲ ತಗೊಂಡ್ ಬಂದು ನಾಲ್ಕೈದು ದಿನ ಇಟ್ಕೊಂಡು ಒಬ್ಳೆ ಕೂತ್ ತಿನ್ನೋಳು. ಆದ್ರೆ ಇವತ್ತೇನಾಗಿದೆ, ತಲೆ ಮೇಲೆ ಆಕಾಶನೇ ಬಿದ್ದೋಳ ಹಾಕಿ ಕೂತಿದ್ದಾಳಲ್ಲ. ಯಾಕೆ, ಎಂಗೇಜ್ಮೆಂಟ್ ಎಲ್ಲ ಚೆನ್ನಾಗಾಯ್ತು ತಾನೆ? ಎಂಗೇಜ್ಮೆಂಟ್ ಮನೆ ಹಾಳಾಯ್ತು. ಏ ಯಾಕೋ ಹಾಗೆಲ್ಲ ಅಂತೀಯ? ಹೌದಮ್ಮ, ರಾಘವ ಅವನಿಷ್ಟಪಟ್ಟ ಹುಡುಗಿನ ಮದ್ವೆ ಮಾಡ್ಕೊಂಡು ಕರ್ಕೊಂಬಂದ. ಎಂಗೇಜ್ಮೆಂಟ್ ಮುರಿದು ಬಿತ್ತು. ಇಲ್ಲ ಪಾರ್ವತಿ, ನಾನು ಈ ಕೆಲಸ ಮಾಡೇ ಮಾಡ್ತೀನಿ. ಸತ್ಯಭಾಮ, ಆರತಿ ತಗೊಂಬಂದು. ನೀವಿಬ್ರು ನಾನು ಹೇಳಿದ್ರೆ ಈ ಕೆಲಸ ಮಾಡಲ್ಲ ಅಲ್ವಾ? ಅದು ನಿಮಗೆ ಪಾರ್ವತಿ ಮೇಲಿರೋ ಭಯ ಅಲ್ಲಲ್ಲ, ಗೌರವ. ಹೆದರ್ಕೊಂಡಿರೋ ನೀವು ಆರತಿ ಮಾಡಿ ಅವ್ರನ್ನ ಒಳ ಕರ್ಕೋತೀರಾ? ಖಂಡಿತ ಇಲ್ಲ. ಒಂದ್ ನಿಮಿಷ ಇಲ್ಲೇ ಇರಮ್ಮ, ನಾನೇ ಹೋಗಿ ಆರತಿ ಸೇರು ತಂದು ನಿಮ್ಮನ್ನ ಒಳ ಕರ್ಕೋತೀನಿ. ಬೇಡ ಅಂದ್ರೆ ನನ್ ಮಾತು ಕೇಳಿ, ನನ್ ಮಾತು ಕೇಳಿದ್ರೆ ಬೇಡ. ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಬೇಡ ಅಂದ್ರೆ ಬೇಡ. ಅಪ್ಪ ಅಮ್ಮನ ಮಾತನ್ನ ಎಷ್ಟು ವಿರೋಧಿಸ್ಬಿಟ್ರು, ಈಗ ಅಮ್ಮನ ಒಪ್ಪಿಗೆ ಇಲ್ಲದೆ ರಾಘವನ್ನು ಅವಳನ್ನು ಮನೆ ತುಂಬಿಸ್ಕೊಂತೀನಿ ಅಂತಿದಾರಲ್ಲ, ಇದೆಲ್ಲ ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ. ನನ್ಗೆ ಯಾಕೋ ಅಮ್ಮ ಅಪ್ಪನಿಗೆ ಈ ಕೆಲಸ ಮಾಡಕ್ ಬಿಡಲ್ಲ ಅನ್ನಿಸ್ತಿದೆ. ಅಲ್ಲೋಡು, ಅಮ್ಮನ ಮುಖದಲ್ಲಿ ಕೋಪ ಹೇಗೆ ದಗದಗ ಅಂತ ಉರಿಯುತ್ತಿದೆ. ಮೃದುಲನ್ನ ನಾವೇ ಮನೆ ತುಂಬಿಸ್ಕೋಬೇಕಿತ್ತಲ್ವಾ, ಅತ್ತೆ ಹೇಳ್ಬಿಡ್ತಾರೆ, ಕಣ್ಣಲ್ಲೇ ಹೆದರ್ಸ್ಬಿಡ್ತಾರೆ. ಆದ್ರೆ ಮಾವ ಮಾಡ್ತಿದಾರಲ್ಲ, ಸಮಾಧಾನ ಆಯ್ತು. ಎಲ್ ರಾಘವನ್ ಆಚೆ ಹಾಕ್ಬಿಡ್ತಾರೋ ಅಂತ ಫುಲ್ ಭಯ ಆಗ್ಬಿಟ್ಟಿತ್ತು, ಇವಾಗ ಫುಲ್ ಖುಷಿ ಆಗ್ತಿದೆ. ರಾಘ
ರಾಘವ ಮದುವೆ ಆಗಿ ಮನೆಗೆ ಬಂದಿದ್ದೇನೆ ಅಂತ ಖುಷಿ ಪಡೋದ ಅಥವಾ ಅತ್ತೆ ಏನ್ ಮಾಡ್ತಾರೆ ಅಂತ ಭಯ ಪಡೋದ ಅದಕ್ಕೆ ಅಮೃತನ ಸ್ಥಿತಿ ನೋಡಿ ಸಂಕಟ ಪಡೋದ ದೇವ್ರೆ ಈ ಮನೆ ಒಡೆದು ಚೂರಾಗದ ರೀತಿ ನೋಡ್ಕೊಪ್ಪ ಹೇಳ್ತಿದ್ಯಾ ಗೋಪಿ ರಾಘವ ಬೇರೆ ಮದ್ವೆ ಆಗ್ ಬಂದ ನನಗ್ ನಂಬಕ್ಕೆ ಆಗ್ತಿಲ್ಲ ಕಣ ಅಲ್ವೋ ನಮ್ಮ ಅಭಯ ಈ ಕೆಲ್ಸ ಮಾಡಿದಾನೆ ಅಂದ್ರೆ ನಂಬಿಡ್ತಾ ಇದ್ದೆ ಆದ್ರೆ ಪಾರ್ವತಿಯವ್ರ ಕೈಯಲ್ಲಿ ಕಟ್ಟುನಿಟ್ಟಾಗಿ ಬೆಳೆದ ರಾಘವ ಬೇರೆ ಮದ್ವೆ ಆಗ್ ಬಂದಿದ್ದಾನೆ ಅಂದ್ರೆ ಏನು ಅಂದ್ರೆ ಏನಜ್ಜಿ ನಿಮ್ ಮಾತಿನ ಅರ್ಥ ಅಂದ್ರೆ ನಾನ್ ಅಪ್ಪ ಪೋಲಿ ಸಿಕ್ಕಿದ ಹುಡುಗಿರ ಜೊತೆ ಅಲ್ಲ ನಾನ್ ಸುತ್ತಾಡ್ತೀನಿ ದಿಢೀರಂತ ಯಾವ್ಳಾರು ಮದ್ವೆ ಆಗಿ ಮನೆ ಕರ್ಕೊ ಬಂದ್ರು ಆಶ್ಚರ್ಯ ಇಲ್ಲ ಅಂತ ನಿಮ್ ಮಾತಿನ ಅರ್ಥ ಹಾಗಲ್ಲ ಕಣೋ ರಾಘವ ಪಾರ್ವತಿಯವ್ರ ಅಪ್ಪಣೆ ಇಲ್ದೆ ಬೇರೆ ಮದ್ವೆ ಆಗ್ ಬಂದ ಅಂದ್ರೆ ನನಗ್ ನಂಬೋಕೆ ಕಷ್ಟ ಅಂತಂದೆ ಯಾರನ್ನು ಅಲ್ಲ ಅವನ್ ಮದ್ವೆ ಆಗಿರೋದು ಯಾರನ್ನ ಅಂತ ಗೊತ್ತಾ ನಾನ್ ಮದ್ವೆ ಆಗ್ಬೇಕು ಅನ್ಕೊಂಡಿರೋ ಹುಡುಗಿ ಮೃದುಲ ನಾನು ಅವಳನ್ನ ತುಂಬಾ ಇಷ್ಟಪಟ್ಟಿದ್ದೆ ಅವಳನ್ನೇ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಕಟ್ಕೊಂಡಿದ್ದೆ ಆದ್ರೆ ಆ ರಾಘವ ನನ್ನ ಆಸೆಗೆಲ್ಲ ಕಲ್ಲಾಕ್ಬಿಟ್ಟ ಅವನ್ನ ಮಾತ್ರ ಸುಮ್ನೆ ಬಿಡಲ್ಲ ಏ ಅಭಯ್ ಸುಮ್ನೆ ಇದ್ಬಿಡು ರಾಘವನ್ಗೆ ಏನು ಮಾಡೋ ಯೋಚನೆನ ಇಟ್ಕೋಬೇಡ ನೀನು ಆಹಾ ಮಗ್ಳು ಮೋಸ ಆದ್ರು ತಮ್ಮನ್ ಮೇಲೆ ವ್ಯಾಮೋಹ ಇನ್ನೂ ಕಮ್ಮಿ ಆಗಿಲ್ಲ ಅಲ್ವಾ ನಾನು ಬರೀ ನನ್ ತಮ್ಮ ಅಂತ ಹೇಳ್ತಿಲ್ಲ ಕಣೋ ನನ್ನ ಮಗಳ ಅಮೃತನ ಕೈ ಹಿಡಿಯೋನ್ಗೆ ಏನು ಆಗ್ಬಾರ್ದು ಅಂತ ಹೇಳ್ತಿದ್ದೀನಿ ಅಮ್ಮ ಏನ್ ಹೇಳ್ತಿದ್ಯಾ ಮಾವ ಆಗ್ಲಿ ಅವಳನ್ನ ಮದ್ವೆ ಆಗಾಯ್ತು ಇನ್ನು ಕೂಡ ನನ್ನ ಮದ್ವೆ ಆಗ್ತಾನೆ ಅಂತ ಹೇಗೆ ಹೇಳ್ತಿದ್ಯಾ ನೀನು ಹೌದು ಕಣೆ ರಾಘವ ಯಾವತ್ತಿದ್ರು ನಿನ್ ಗಂಡಾನೆ ಮದ್ವೆ ಆಗ್ಬಿಟ್ರೆ ಎಲ್ಲ ಮುಗ್ದೋಯ್ತು ಅನ್ಕೊಂಡ್ಬಿಟ್ಯಾ ನಾನ್ ಸುಮ್ನೆ ಬಿಟ್ಬಿಡ್ತೀನಿ ಅನ್ಕೊಂಡ್ಯಾ ನಿಮ್ ತಾತ ಅವಳನ್ನ ಮನೆ ತುಂಬಿಸ್ಕೊಂಡಿರ್ಬೋದು ಮನೆಯವರೆಲ್ಲ ಸುಮ್ನೆ ಇರ್ಬೋದು ಆದ್ರೆ ನಿಮ್ಮಜ್ಜಿ ಅವಳು ನಾವು ಒಪ್ಕೊಂಡಿಲ್ಲ ಅವಳನ್ನ ಹೇಗ್ ಮನೆಯಿಂದ ಹೊರಗಡೆ ಹಾಕ್ತಾಳೆ ನೋಡ್ತಿರು ಆಮೇಲೆ ನಿಂದು ರಾಘವಂದು ಮದ್ವೆ ನಡೆಯೋದು ಸರ್ವಮಂಗಳ ಏನಾಗಿದೆ ನಿಂಗೆ ಸ್ವಂತ ಮಗಳ ಜೀವನಕ್ಕೆ ಬೆಂಕಿ ಇಡ್ತೀಯಲ್ಲ ಏನ್ರಿ ಬೆಂಕಿ ನನ್ನ ಮಗಳು ನನ್ ತರ ತೇಪೆ ಹಚ್ಕೋಬಾರ್ದು ಅಂತಾನೆ ರಾಘವನ್ಗೆ ಗಾಳ ಹಾಕಿದ್ದು ಆದ್ರೆ ಅವನು ಯಾವಳ್ನೋ ಮದ್ವೆ ಮಾಡ್ಕೊಂಡ್ ಬಂದು ನನ್ನ ಮಗಳಿಗೆ ಅನ್ಯಾಯ ಮಾಡ್ದ ಅದನ್ ತಿಳ್ಕೊಳ್ಳಿ